ಹೇ ಹೇಗಾಯ್ ಜಾಟ್ಸಪ್ ವೆಲ್ಕಮ್ ಟು ಅಕಾಡೆಮಿ ನಾನು ಚಿದಾನಂದ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇವತ್ತಿನ ಸೆಷನಲ್ಲಿ ಆ ಇಂಪಾರ್ಟೆಂಟ್ ವಿಚಾರದ ಕುರಿತಾಗಿ ಮಾತಾಡೋಣ ಗೊತ್ತಿರ್ಬೋದು ನಿಮಗೆ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಮ್ ಕೇರ್ಸ್ ಈ ಎರಡೂ ಫಂಡ್ಗಳ ಬಗ್ಗೆ ಮಾತಾಡೋಣ ಎರಡೂ ಫಂಡ್ಗಳ ಬಗ್ಗೆ ಏನೊಂದು ಡಿಫ್ರೆನ್ಸ್ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ ಈ ಎರಡು ಫಂಡ್ಗಳ ಬಗ್ಗೆ ಬಹಳ ಡಿಸ್ಕಷನ್ ಆಗ್ತಾ ಇದೆ ಈ ಕೋವಿಡ್ ನೈನ್ಟೀನ್ ಬಂದಾಗಿನಿಂದ ಈ ಪಿ ಎಮ್ ಕೆನ್ ಶುರು ಆಯಿತು ಅಲ್ಲಿಂದ ಇವೆರಡಾದರೂ ಒಂದು ಡಿಸ್ಕಷನ್ ಶುರು ಆಗಿದೆ ಅದನ್ನು ನಾನು ಕಂಪ್ಲೀಟಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಎರಡು ಎರಡೂ ಒಂದು ಫಂಡ್ಗಳ ಮಧ್ಯೆ ಏನು ವ್ಯತ್ಯಾಸವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆ ಎಸ್ ಲಾಟ್ ಸ್ಟಾರ್ಟ್ ಓಕೆ ನಾನು ಚಿದಾನಂದ್ ನಿಮಗೆಲ್ಲರೂ ಗೊತ್ತಿರುವಂತೆ ಅನ್ಅಕಡೆಮಿಲಿ ಲೈವ್ ಕ್ಲಾಸ್ ಮಾಡ್ತೀನಿ ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ನನ್ನ ರೆಫರಲ್ ಕೋಡ್ ಇದನ್ನು ಬಳಸಿದರೆ ಎಲ್ಲ ಕೋರ್ಸ್ಗಳ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಕೆ ಎಸ್ ಫಿಲಿಮ್ಸ್ ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳ್ರಿ ಮನೆಯಲ್ಲೇ ಇರ್ತೀರಿ ಈ ಕೆ ಎ ಎಸ್ಸು ಎಸ್ ಎಫ್ ಡಿ ಎಸ್ ಡಿ ಎ ಇವೆಲ್ಲ ಎಕ್ಸಾಮ್ಗಳು ಸಹಿತ ಈಗ ಮುಂದೆ ಹಾಕಿದ್ದಾರೆ ಓಕೆ ಇನ್ನೂ ಒಂದು ನಾಲ್ಕರಿಂದ ಐದು ತಿಂಗಳಾಗ್ಬೋದು ಎಕ್ಸಾಮ್ ನಡೀಲಿಕ್ಕೆ ಅದಕ್ಕಾಗಿ ಆ ಸಮಯದಲ್ಲಿ ಆದಷ್ಟು ಬೇಗ ಏನು ಮಾಡಿ ಈ ವಿಷಯಗಳನ್ನ ಪರ್ಫೆಕ್ಟಾಗಿ ಓಕೆ ಇನ್ನೊಂದು ಏಪ್ರಿಲ್ ಇಪ್ಪತ್ತಾರು ಇವತ್ತೇ ಇತ್ತು ಓಕೆ ಇರಲಿ ಈ ನೆಕ್ಸ್ಟ್ ಇನ್ನೊಂದು ನಮ್ಮ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ವೇದಿಕೆ ಟಾಪ್ ಎಜುಕೇಟರ್ ಜೊತೆ ನೀವು ಇಲ್ಲಿ ಕಲಿತೀರಿ ಎಲ್ಲ ವಿಷಯಗಳ ಮಾಹಿತಿಯನ್ನು ಹೊಂದಿರತಕ್ಕಂಥ ಎಲ್ಲ ಟೀಚರ್ಸ್ ನಮ್ಮಲ್ಲಿ ಆಲ್ರೆಡಿ ಕೆ ಎಸ್ ಟಾಪರ್ ಸಹಿತ ನಮ್ಮಲ್ಲಿ ಟೀಚ್ ಮಾಡ್ತಾರೆ ಎಲ್ಲರಿಂದ ನೀವು ಮಾಹಿತಿಯನ್ನು ಲೈವ್ ಆಗಿ ಆನ್ಲೈನ್ನಲ್ಲಿ ಪಡ್ಕೋಬೋದು ಓಕೆ ಗೈಸ್ ಪ್ರತಿ ಸಂಡೇ ಎವ್ರಿ ಸಂಡೇ ನಿಮಗೆ ಐದರಿಂದ ಏಳರವರೆಗೂ ಕೆ ಎಸ್ ಪ್ರಿಲಿಮ್ಸ್ದು ಟೆಸ್ಟ್ ಸೀರೀಸ್ ಇರ್ತದೆ ಅದರ ಸದುಪಯೋಗ ಎಲ್ಲರೂ ಪಡ್ಕೊಡ್ರಿ ಲಾಕ್ ಲಾಕ್ಡೌನ್ ಇದೆ ಹ್ಞೂ ದರ್ ಈಸ್ ನೋ ಲಾಕ್ಡೌನ್ ಫಾರ್ ನಾಲೇಜ್ ತಿಳಿಯೆ ಲಾಕ್ಡೌನ್ ಇದೆ ಅಂಥೇಳಿ ಪೂರ್ತಿ ರೆಸ್ಟ್ ಮಾಡೋದೇ ಆಗಿರ್ತದೆ ಸ್ವಲ್ಪ ನಿಮ್ಮ ಹಣ್ಣನ್ನು ಚುರುಕ್ ಮಾಡ್ಕೊಳ್ಳಿ ಓಕೆ ನಂದು ಕೂಡ ಯೂಟ್ಯೂಬ್ ಸೆಷನ್ ಇದ್ದಾರೆ ಡೈಲಿ ಡೈಲಿ ನನ್ನ ವೀಡಿಯೋಗಳನ್ನ ನೀವು ವಾಚ್ ಮಾಡ್ಬೋದು ಆಮೇಲೆ ಇದು ನಮ್ಮ ಟೀಮ್ ಪ್ರತಿಯೊಂದು ವಿಷಯದ ಮೇಲೆ ಟೆಸ್ಟ್ ಸಿರೀಸನ್ನು ಮಾಡಿಟ್ಟಿದ್ದಾರೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ ಅದಕ್ಕಾಗಿ ನೀವು ಸ್ಪೆಷಲ್ ಕ್ಲಾಸ್ಗಳ ಉಪಯೋಗಗಳನ್ನ ತಗೊಂಡು ಎಲ್ಲ ವಿಷಯಗಳಲ್ಲಿ ಪಾರಿ ಪ್ರಾವೀಣ್ಯತೆಯನ್ನು ಪಡಿಬೋದು ಓಕೆ ನೀವು ನಮ್ಮ ಅನ್ ಅನ್ಅಕಡೆಮಿ ಲರ್ನಿಂಗ್ ಆ್ಯಪ್ ಈ ಲರ್ನಿಂಗ್ ಆ್ಯಪ್ನ ಹಾಕೊಳ್ಳೋದ್ ಮುಖಾಂತರ ಸ್ಟ್ರಕ್ಚರ್ಡ್ ಕೋರ್ಸ್ ಇದೆ ನಿಮ್ಗೆ ಯಾವ ವಿಷಯದ ಬೇಕೋ ಎಲ್ಲ ವಿಷಯಗಳ ಸ್ಟ್ರಕ್ಚರ್ಡ್ ಕೋರ್ಸ್ ಇದೆ ಅದರ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬೋದು ಆಮೇಲೆ ಕೆ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ ಮುಖಾಂತರ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಟ್ವೆಲ್ವ್ ಮಂತ್ ಆಮೇಲೆ ಟ್ವೆಂಟಿ ಫೋರ್ ಮಂತ್ ಈ ರೀತಿ ಎಲ್ಲ ಫೀಸ್ ಸ್ಟ್ರಕ್ಚರ್ ಇದೆ ಇಲ್ಲಿ ನೋಡ್ರಿ ಪರ್ ಮಂತ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಮೇಲೆ ತ್ರೀ ಮಂತ್ ಪ್ರೀ ತ್ರೀ ಮಂತ್ ಒನ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಒನ್ ಸಿಕ್ಸ್ಟಿ ಸೆವೆನ್ ಇದೆ ಆಮೇಲೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಮಂತ್ಗೆ ಆಗುತ್ತೆ ಆಮೇಲೆ ಸಿಕ್ಸ್ ಮಂತ್ ನೈನ್ ತರ್ಟಿ ತ್ರೀ ಪರ್ ಮಂತ್ ಆಮೇಲೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಆಮೇಲೆ ಫೈವ್ ಏಯ್ಟಿ ತ್ರೀ ಹೀಗೆ ಟ್ವೆಂಟಿ ಫೋರ್ತ್ ಮಂತ್ವರೆಗೂ ಕೋರ್ಸ್ ಇದೆ ಈ ಥರ ಸಬ್ಸ್ಕ್ರಿಪ್ಷನ್ ಪಡ್ಕೋಬೋದು ಆಮೇಲೆ ಈ ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕಾದ್ರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗಬೇಕು ಅಂದರೆ ನನ್ನದು ಒಂದು ಕೋಡ್ ಇದೆ ಚಿದು ಸರ್ ಲೈವ್ ಚಿದು ಸರ್ ಸಿ ಎಚ್ ಐ ಡಿ ಯು ಎಸ್ ಐ ಆರ್ ಎಲ್ ಐ ವಿ ಇ ಚಿದು ಸರ್ ಲೈವ್ ಇದನ್ನು ಪಡ್ಕೊಂಡ್ರಿ ಅಂತ ಆದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ಓಕೆ ನೀವು ನನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಚಿದೂರ್ ಸರ್ ಅಫಿಷಿಯಲ್ ಅಂತ ಹೇಳಿ ಟೆಲಿಗ್ರಾಮ್ ಇದೆ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಕೊರತಾದ ಮಾಹಿತಿ ಇರ್ತದೆ ಓಕೆ ಲೆಟ್ಸ್ ವಿಚಾರವನ್ನು ಶುರು ಮಾಡೋಣ ಇವತ್ತು ನಾನು ಹೇಳ್ತಾ ಇರೋದು ಈ ಪಿ ಎಮ್ ಎನ್ ಆರ್ ಎಫ್ ಆ್ಯಂಡ್ ಪಿ ಎಮ್ ಕೇರ್ಸ್ ಕರೆಂಟ್ ಅಫೇರ್ಸ್ ನಾನು ಬರ್ತದೆ ನಿಮಗೆ ಮುಂದೆ ಬರ್ತಕ್ಕಂಥ ಕೆ ಎಸ್ ಪಿ ಎಸ್ ಐ ಪಿ ಡಿ ಎಫ್ ಡಿ ಎ ಆಮೇಲೆ ಎಸ್ ಡಿ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಓಕೆ ಲೆಟ್ಸ್ ಸ್ಟಾರ್ಟ್ ಎಸ್ ಗೊತ್ತಿರಲಿ ಈ ಪಿ ಎಮ್ ಎನ್ ಎಮ್ ಪಿ ಎಮ್ ಎನ್ ಆರ್ ಎಫ್ ಅಂತಕ್ಕಂಥದ್ದು ಎನ್ ಆರ್ ಎಫ್ ಪಿ ಎಮ್ ಎನ್ ಆರ್ ಎಫ್ ಅಂತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜೆ ಎಲ್ ನೆಹರು ಜವಹರ್ಲಾಲ್ ನೆಹರು ಅವರ ಅಧಿ ಅಧಿಕಾರಾವಧಿಯಲ್ಲಿ ಬಂತು ಆಮೇಲೆ ಈ ಪಿ ಎಮ್ ಕೇರ್ಸ್ ಪಿ ಎಮ್ ಸಿ ಎ ಆರ್ ಇ ಎಸ್ ಈ ಪಿ ಎಮ್ ಕೇರ್ಸ್ ಅನ್ನೋದು ಇದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಆಗಿರೋದ್ರಿಂದ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ಅದನ್ನು ಶುರು ಮಾಡಿದ್ದು ಓಕೆ ಇಲ್ಲಿ ಎರಡು ಕೂಡ ಡಿಫ್ರೆನ್ಸ್ ಏನು ಇದು ಮೋದಿಯವರ ಟ್ವೀಟ್ ಇಲ್ಲಿ ಡಿಫ್ರೆನ್ಸ್ ಮೊದಲು ನೋಡಿದಾಯಿತು ಅಂದರೆ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಮ್ ಕೇರ್ಸ್ ಎರಡು ಥರ ನಡುವೆ ಏನಿದು ಡಿಫ್ರೆನ್ಸ್ ಅಂತ ನೋಡಿದಾಗ ಮೊದಲು ಆಬ್ರಿವೇಶನ್ ಏನು ಬರ್ತದೆ ನೋಡೋಣ ಪಿ ಎಮ್ ಎನ್ ಆರ್ ಎಫ್ ಪ್ರೈಮ್ ಮಿನಿಸ್ಟರ್ಸ್ ಪ್ರೈಮ್ ಮಿನಿಸ್ಟರ್ಸ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ನ್ಯಾಷನಲ್ ರಿಲೀಫ್ ರಿಲೀಫ್ ಫಂಡ್ ಪಿ ಎಮ್ ಎನ್ ಆರ್ ಫುಲ್ ಫಾರ್ ಏನು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಇನ್ನು ಪಿ ಎಮ್ ಕೇರ್ ಏನು ಬರ್ತದೆ ನೋಡೋಣ ಪಿ ಎಮ್ ಸಿ ಆರ್ ಸಿ ಎ ಆರ್ ಇ ಎಸ್ ಪಿ ಎಮ್ ಕೇರ್ಸ್ ಏನು ಬರ್ತದೆ ನೋಡೋಣ ಪ್ರೈಮ್ ಮಿನಿಸ್ಟರ್ಸ್ प्राइम मिनिस्टर्स प्राइम मिनिस्टर्स सिटीजन सिटीजन असिस्टेंस, सिटीजन असिस्टेंस, सिटीजन असिस्टेंट एंड रिलीफ इन रिलीफ इन यमरजेंसी यमरजेंसी ಎಮರ್ಜೆನ್ಸಿ ಸಿಚುಯೇಷನ್ ಸಿಚುಯೇಷನ್ ಫಂಡ್ ಓಕೆ ಆದರೆ ನೋಟ್ ಡೌನ್ ಮಾಡ್ಕೊಳ್ಳಿದ್ದೀನ ಪಿ ಎಮ್ ಇನ್ ಆರ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಪಿ ಎಮ್ ಕೇರ್ಸ್ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಜನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ನೋಡ್ರಿ ಈ ಪಿ ಎಮ್ ಕೇರ್ಸ್ ಬಂದು ಕ್ಲಾಫಾರ್ಮ್ ಮಾಡೋಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಪಿ ಎಮ್ ಕೇರ್ಸ್ ಒಂದದ್ದು ಇನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕೋವಿಡ್ ನೈನ್ಟೀನ್ ಇದಿರೋದು ಕೇವಲ ಕೋವಿಡ್ ನೈನ್ಟೀನ್ಗೆ ಮಾತ್ರ ಓಕೆ ಹಾಗಾದ್ರೆ ಪಿ ಎಮ್ ಎನ್ ಆರ್ ಎಫ್ ಎಲ್ಲೆಲ್ಲಿ ಹೆಲ್ಪ್ ಆಗ್ತದೆ ಅಂತ ನೋಡೋಣ ಓಕೆ ನಮ್ಮ ಮದೆಯವರು ಟ್ವೀಟ್ ಮಾಡಿದ್ರು ಏನು ಅಂತ ಹೇಳಿ ದಿಸ್ ವಿಲ್ ಗೋ ಅ ಲಾಂಗ್ ವೇ ಇನ್ ಕ್ರಿಯೇಟಿಂಗ್ ಅ ಹೆಲ್ದಿ ಇನ್ ಇಂಡಿಯಾ ಯಾವುದು ಕುರಿತಾಗಿ ಹೇಳಿದ್ರು ಅಂತಂದರೆ ಈ ಪಿ ಎಮ್ ಕೇರ್ಸ್ ಕುರಿತಾಗಿ ಇವರು ಹೇಳಿದ್ರು ಸಚ್ ಡಿಫ್ರೆನ್ಸನ್ನು ನೋಡ್ತಾ ನೋಡ್ತಾ ಹೋಗೋಣ ಓಕೆ ಇಲ್ಲಿ ಒಂದು ಪಿ ಎಮ್ ಎನ್ ಆರ್ ಎಫ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಇದು ಶುರು ಆಗಿತ್ತು ಜನವರಿ ನೈನ್ಟೀನ್ ಫೋರ್ಟಿ ಏಯ್ಟ್ ಇದನ್ನು ಬೇಸಿಕಲಿ ಮಾಡಿದ್ದೆ ಯಾಕೆ ಅಂತಂದರೆ ಪಾಕಿಸ್ತಾನದಿಂದ ಹೊರಬಂದ ಜನರಿಗೆ ಅವಾಗ ಗೊತ್ತಿರ್ಬೋದು ನಿಮಗೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಏನಿದೆ ಡಿ ಡಿವೈಡೇಷನ್ ಆಗುತ್ತೆ ಅಂದರೆ ಸ್ವತಂತ್ರ ಪಡಕೊಳ್ಳ ಜೊತೆಗೆ ಸಾರಿ ಇಂಡಿಯಾ ಪಾಕ್ ಡಿವಿಷನ್ ಆಗುತ್ತೆ ಆವಾಗ ಪಾಕಿಸ್ತಾನದಿಂದ ಭಾರತ ಯಾವಾಗ ಬರ್ತಾರೋ ಪಾಕಿಸ್ತಾನದಿಂದ ಹೊರಬಂದ ಪಾಕಿಸ್ತಾನದಿಂದ ಹೊರಬಂದ ಜನರಿಗೆ ಹೊರಬಂದ ಜನರಿಗೆ ಸಹಾಯವಾಗಲೆಂದು ಸಹಾಯಕವಾಗಲೆಂದು ಇದನ್ನು ಶುರು ಮಾಡ್ತಾರೆ ಯಾವುದು ಪಿ ಎಮ್ ಎನ್ ಆರ್ ಎಫ್ ಓಕೆ ಆದರೆ ಪಿ ಎಮ್ ಕೇರ್ಸ್ ಮಾಡಿದ್ದು ಪಿ ಎಮ್ ಕೇರ್ಸ್ ಮಾಡಿದ್ದು ಇದು ಕೋವಿಡ್ ನೈನ್ಟೀನ್ ಈ ರೋಗಕ್ಕೆ ಎದುರಿನಿರಲು ಅಂದರೆ ಹೋರಾಡಲಿಕ್ಕೆ ಏನು ಆರ್ಥಿಕ ಸಾಗಬೇಕು ಅದನ್ನು ಜನರಿಂದ ದೇಣಿಗೆ ಮುಖಾಂತರ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇದು ಬಂತು ಓಕೆ ಐ ಹೋಪ್ ಈ ಒಂದು ಬೇಸಿಕ್ ಪಾಯಿಂಟ್ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ ಇನ್ನು ಸಿಂಪಲ್ ಡಿಫ್ರೆನ್ಸ್ ಏನು ಅಂತಂದರೆ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಮ್ ಕೇರ್ಸ್ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಮ್ ಕೇರ್ಸ್ ಇವೆರಡೂ ಆಗುವುದು ಜನರ ದೇಣಿಗೆಯಿಂದಲೇ ಜನರ ದೇಣಿಗೆಯಿಂದ ಜನರ ದೇಣಿಗೆಯಿಂದಲೇ ಈ ಫಂಡನ್ನು ಕಲೆಕ್ಟ್ ಮಾಡಲಾಗ್ತದೆ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಮ್ ಕೇರ್ಸನ್ನು ಜನರ ದೇಣಿಗೆಯಿಂದಲೇ ಇವುಗಳನ್ನು ಕಲೆಕ್ಟ್ ಮಾಡಲಾಗ್ತದೆ ಆಮೇಲೆ ಇವೆರಡಕ್ಕೂ ಪಿ ಎಮ್ ಎನ್ ಆರ್ ಎಫ್ ಪಿ ಎಮ್ ಕೇರ್ಸ್ಗೆ ಬಜೆಟ್ನ ಸಹಕಾರ ಸಹಾಯ ಇರುವುದಿಲ್ಲ ಬಜೆಟ್ನ ಸಹಕಾರ ಇರುವುದಿಲ್ಲ ಎರಡಕ್ಕೂ ಏನು ಇರುವುದಿಲ್ಲ ಬಜೆಟ್ನ ಸಹಾಯ ಇರುವುದಿಲ್ಲ ಈಗೇನು ಬಜೆಟ್ ಬರ್ತಾರಲ್ಲ ವರ್ಷ ವರ್ಷ ಏನು ಬಜೆಟ್ ಮಾಡ್ತಾರೋ ಆ ಬಜೆಟ್ನ ಸಹಾಯ ಇವೆರಡಕ್ಕೂ ಇರುವುದಿಲ್ಲ ಒಂದೇನು ಎರಡೂ ಆಗೋದು ಹೆಂಕು ಜನರದೇನೆ ಏನಂದಲೇ ಆಮೇಲೆ ಇನ್ನೊಂದೇನು ಎರಡನೇ ಪಾಯಿಂಟ್ ಬಜೆಟ್ನ ಸಹಾಯ ಈ ಫಂಡ್ಗಳಿಗೆ ಇರುವುದಿಲ್ಲ ಇದು ಕಾಮನ್ ಪಾಯಿಂಟ್ ಓಕೆ ಇವೆರಡು ಯಾವ ಅಂಡರ್ನಲ್ಲಿ ಬರ್ತವೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಒನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿನೇ ಬರ್ತವೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿನೇ ಬರ್ತವೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಸೆಕ್ಷನ್ ಏಯ್ಟಿ ಜಿ ಸೆಕ್ಷನ್ ಟಿ ಜಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಪಿ ಎಮ್ ಎನ್ ಆರ್ ಎಫ್ ಜನರ ದೇಹಿಂದ ಆಗ್ತದೆ ಪಿ ಎಮ್ ಕೇರ್ಸ್ ಕೂಡ ಜನರ ದೇಹಿಗೆ ಇಂದ ಆಗ್ತದೆ ಮತ್ತು ಪಿ ಎಮ್ ಎನ್ ಆರ್ ಎಫ್ ಪಿ ಎಮ್ ಕೇರ್ಸ್ಗೆ ಬಜೆಟ್ನ ಸಹಕಾರ ಇರುತ್ತಲ್ಲ ಇವೆರಡೂ ಬರೋದು ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ಕಮ್ ಟ್ಯಾಕ್ಸ್ ಅಂಟ್ರಲ್ಲಿ ಸೆಕ್ಷನ್ ಏಯ್ಟಿ ಜಿ ಅಡಿಯಲ್ಲಿ ಇವೆರಡು ಬರ್ತಕ್ಕಂಥದ್ದು ಐ ಹೋಪ್ ಇದು ನಿಮಗೆ ಅರ್ಥ ಆಗ್ತದೆ ಹೇಳಿ ಭಾವಿಸ್ತೇನೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಈ ಪಿ ಎಮ್ ಎನ್ ಆರ್ ಎಫ್ ಏನಿರ್ತದೋ ಪಿ ಎಮ್ ಎನ್ ಆರ್ ಎಫ್ ಇದು ಇದಕ್ಕೆ ಚೇರ್ಮನ್ ಯಾರು ಅಂತಂದರೆ ಪಿ ಎಮ್ ಆಫ್ ಇಂಡಿಯಾ ಇದಕ್ಕೆ ಚೇರ್ಮನ್ ಯಾರು ಅಂತಂದರೆ ಪಿ ಎಮ್ ಆಫ್ ಇಂಡಿಯಾ ಪಿ ಎಮ್ ಆಫ್ ಇಂಡಿಯಾ ಓಕೆ ಇನ್ನು ಇದಕ್ಕೆ ಸಹಾಯ ಯಾರು ಮಾಡ್ತಾರೆ ಅಸಿಸ್ಟೆನ್ಸ್ ಯಾರ್ದು ಇರ್ತದೆ ಅಂತಂದರೆ ಅಸಿಸ್ಟೆನ್ಸ್ ಇದಕ್ಕೆ ಯಾವ್ದು ಇರ್ತೈತೆ ಅಂತಂದರೆ ನಾರ್ಮಲ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ನಿಗದಿತ ಏನು ಆಫೀಸರ್ಸ್ ಇರ್ತಾರೋ ಐ ಎ ಎಸ್ ಅದು ಆಫೀಸರ್ ಅವರು ಮತ್ತು ಅವರ ಸ್ಟಾಫ್ ಪ್ರಧಾನಮಂತ್ರಿ ಏನು ಸ್ಟಾಫ್ ಇರ್ತದೋ ಅವರು ಇದನ್ನು ನೋಡ್ಕೊಳ್ತಾರೆ ಐ ಹೋಪ್ ಈ ಪಾಯಿಂಟ್ ನಿಮಗೆ ಗೊತ್ತಾಗುತ್ತೆ ಪಿ ಎಮ್ ಎನ್ ಆರ್ ಎಫ್ ಚೇರ್ಮನ್ ಯಾರು ಪಿ ಎಮ್ ಆಫ್ ಇಂಡಿಯಾ ಅಸಿಸ್ಟೆನ್ಸ್ ಅಂದರೆ ಅವ್ರಿಗೆ ಸಹಕಾರ ಯಾರು ಕೊಡ್ತಾರೆ ಆಫೀಸರ್ಸ್ ಅಂಡ್ ಸ್ಟಾಫ್ ಕೊಡ್ತದೆ ಇನ್ನು ಪಿ ಎಮ್ ಕೇರ್ಸ್ ವಿಚಾರ ಬಂತು ಅಂತಂದರೆ ಪಿ ಎಮ್ ಕೇರ್ಸ್ ವಿಚಾರ ಬಂತು ಅಂದರೆ ಇದಕ್ಕೂ ಕೂಡ ಚೇರ್ಮನ್ ಪಿ ಎಮ್ ಆಫ್ ಇಂಡಿಯಾ ಇದಕ್ಕೂ ಕೂಡ ಚೇರ್ಮನ್ ಯಾರು ಪಿ ಎಮ್ ಆಫ್ ಇಂಡಿಯಾ ಪಿ ಎಮ್ ಅವರೇ ಇದ್ದಿರ್ತಾರೆ ಆಮೇಲೆ ಇದರಲ್ಲಿ ಮೆಂಬರ್ಸ್ ಇರ್ತಾರೆ ಅಸಿಸ್ಟ್ ಮಾಡೋಕ್ಕೆ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂತಂದರೆ ಒಂದು ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಆಮೇಲೆ ಎರಡು ಹೋಮ್ ಮಿನಿಸ್ಟರ್ ಎರಡು ಹೋಮ್ ಮಿನಿಸ್ಟರ್ ಆಮೇಲೆ ಥರ್ಡ್ ಒನ್ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಈ ಒಂದು ಡಿಫ್ರೆನ್ಸ್ ನಮ್ಗೆ ಗೊತ್ತಾಯ್ತು ಅಂತ ಹೇಳಿ ಹೋಗ್ತೀನಿ ಪಿ ಎಮ್ ಎನ್ ಆರ್ ಯಾರು ಇರ್ತಾರೆ ಚೇರ್ಮನ್ ಪಿ ಎಮ್ ಆಫ್ ಇಂಡಿಯಾ ಇರ್ತಾರೆ ಅಸಿಸ್ಟೆನ್ಸ್ ರೇಟ್ ಅದರ ಸಂಬಂಧಿತ ಆಫೀಸರ್ಸ್ ಆಮೇಲೆ ಸಿಬ್ಬಂದಿಗಳು ಇರ್ತಾರೆ ಆದರೆ ಪಿ ಎಮ್ ಕೇರ್ಸ್ ನಲ್ಲಿ ಚೇರ್ಮನ್ ಪಿ ಅವರು ಇದ್ರೂ ಸಹಿತ ಮೆಂಬರ್ಸ್ ಡಿಫೆನ್ಸ್ ರಕ್ಷಣಾ ಸಚಿವರು ಆಮೇಲೆ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಆಮೇಲೆ ಹಣಕಾಸು ಸಚಿವರು ಫೈನಾನ್ಸ್ ಮಿನಿಸ್ಟರ್ ಇದೊಂದು ಮತ್ತೊಂದು ಡಿಫರೆನ್ಸ್ ಓಕೆ ಇನ್ ನೆಕ್ಸ್ಟ್ ಒಂದು ಡಿಫರೆನ್ಸ್ ನೋಡ್ತಾ ಇದ್ರೆ ಪಿ ಎಮ್ ಎನ್ ಆರ್ ಎಫ್ ಪಿ ಎಮ್ ಎನ್ ಆರ್ ಎಫ್ ಇದು ಒಂದು ನಿಗದಿತ ಘಟನೆಗೆ ಸಂಬಂಧಿಸಿರುವುದು ಒಂದು ನಿಗದಿತ ಘಟನೆಗೆ ಸಂಬಂಧಿಸಿರುವುದಿಲ್ಲ ಒಂದು ನಿಗದಿತ ಘಟನೆಗೆ ಸಂಬಂಧಿಸಿರುವುದಿಲ್ಲ ಸಿರುವುದಿಲ್ಲ ಇದು ಗೊತ್ತಿರಲಿ ಒಂದು ನಿರ್ದಿಷ್ಟ ಘಟನೆಗೆ ಸಂಬಂಧಿಸಿರುವುದಿಲ್ಲ ಓಕೆ ಇದನ್ನು ನೋಡಿರಿ ಮೊದಲು ಹೇಳಿದೆ ನಾನು ಪಾಕಿಸ್ತಾನದಿಂದ ಯಾರು ಬಂದಿದ್ದರು ಅವ್ರಿಗೆ ಸಹಾಯಕ ಆಗಲಿ ಅಂತ ಇದನ್ನು ಶುರು ಮಾಡಿದರು ಅಂತ ಹೇಳಿದೆ ಅದಾದಮೇಲೆ ಇದನ್ನು ಹೊಡೆದೋಡಿಸಿ ಆಮೇಲೆ ಏನು ಮಾಡ್ತು ಪ್ರಕೃತಿ ವಿಕೋಪಗಳಾದಾಗ ಪ್ರಕೃತಿ ವಿಕೋಪ ಆಮೇಲೆ ಇತರೆ ತೊಂದರೆಗಳಾದಾಗ ತೊಂದರೆಗಳಾದಾಗ ಇದನ್ನು ಬಳಸಿಕೊಳ್ಬೋದು ಇದನ್ನು ಬಳಸಿಕೊಳ್ಳಬಹುದು ಅಂದರೆ ಒಂದು ನಿರ್ದಿಷ್ಟ ಘಟನೆಗೆ ಏನೇನು ಸಂಬಂಧ ಇಲ್ಲ ಪಿ ಎಮ್ ಎನ್ ಆರ್ ಎಫ್ ಒಂದು ನಿರ್ದಿಷ್ಟ ಏನು ಘಟನೆ ಇರ್ತದೋ ಅದಕ್ಕೇನು ಸಂಬಂಧ ಇಲ್ಲ ಈಗ ಏನು ನ್ಯಾಚುರಲ್ ಡಿಸಾಸ್ಟರ್ ಏನಾದರೂ ಆಯಿತು ಅಥವಾ ಯಾರಿಗಾದರೂ ಸಮಸ್ಯೆ ಆಯಿತು ಹೃದಯ ಚಿಕಿತ್ಸೆ ಇದು ಯಾರಿಗಾದರೂ ಹಿಂಗೆ ಹೆಲ್ಪ್ ಮಾಡ್ಬೇಕು ಮಾಡ್ಬೋದು ಬಟ್ ಪಿ ಎಮ್ ಕೇರ್ಸ್ ಏನಿದೆನೋ ಇದು ಒಂದಕ್ಕೆ ಮಾತ್ರ ಸಂಬಂಧ ಇದೆ ಅದ್ಯಾವುದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಕೋವಿಡ್ ನೈನ್ಟೀನ್ ಓಕೆ ಇದು ಕೇವಲ ಕೊರೋನಾ ವೈರಸ್ ಕೊರೋನಾ ವೈರಸ್ ರೋಗ ಏನಿದೆ ಕೋವಿಡ್ ನೈನ್ಟೀನ್ ಏನಿದೆನೋ ಆ ಒಂದು ರೋಗವನ್ನು ಹೊಡೆದು ಓಡಿಸುವಲ್ಲಿ ಏನು ಸಹಾಯ ಹಾಕಬೇಕು ಅದಕ್ಕಷ್ಟೇ ನೋಡ್ರಿ ಪಿ ಎಮ್ ಎನ್ ಆರ್ ಎಫ್ ಕೇವಲ ಒಂದು ನಿಗದಿತ ಘಟನೆಗೆ ಸಂಬಂಧಿಸುವುದಿಲ್ಲ ಇರಿಸಿಲ್ಲ ಆದರೆ ಪಿ ಎಮ್ ಕೆರ್ಸ್ ಅದಕ್ಕೆ ಸಂಬಂಧಿಸಿದೆ ಕೊರೋನಾ ರೋಗಕ್ಕೆ ಸಂಬಂಧಿಸಿದೆ ಕೋವಿಡ್ ನೈನ್ಟೀನ್ಗೇ ಸಂಬಂಧಿಸಿರ್ತಕ್ಕಂಥದ್ದು ಓಕೆ ಐ ಹೋಪ್ ಈ ಒಂದು ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಓಕೆ ಇನ್ನು ಇನ್ನೊಂದು ಡಿಫ್ರೆನ್ಸ್ ಹೇಳಬೇಕು ಅಂತಂದರೆ ಪಿ ಎಮ್ ಎನ್ ಆರ್ಫ್ನಲ್ಲಿ ಮಿನಿಮಮ್ ಡೊನೇಷನ್ ಮಿನಿಮಮ್ ಡೊನೇಷನ್ ಮಿನಿಮಮ್ ಡೊನೇಷನ್ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಕೆಳಗೆ ನೀವು ಡೊನೇಷನ್ ಮಾಡುವಂತಿಲ್ಲ ನೂರು ರೂಪಾಯಿ ಅಂದರೆ ಮಿನಿಮಮ್ ನೀವು ಅಷ್ಟು ಮಾಡಲೇಬೇಕು ಓಕೆ ಅರ್ಥ ಆಗ್ತದೆ ಮಿನಿಮಮ್ ಎಷ್ಟು ಹಂಡ್ರೆಡ್ ರುಪೀಸನ್ನು ಮಾಡಲೇಬೇಕು ಆದರೆ ಪಿ ಎಮ್ ಕೇರ್ಸ್ನಲ್ಲಿ ನೀವು ಹತ್ತು ರೂಪಾಯಿ ಕೂಡ ಹಾಕ್ಬೋದು ಓಕೆ ಪಿ ಎಮ್ ಕೇರ್ಸ್ನಲ್ಲಿ ನೀವು ಹತ್ತು ರೂಪಾಯಿ ಕೂಡ ಮಾಡ್ಬೋದು ಓಕೆ ಅರ್ಥ ಆಗ್ತದೆ ಪಿ ಎಮ್ ಎನ್ ಆರ್ ಎಫ್ ಎಷ್ಟು ನೂರು ರೂಪಾಯಿ ಆಮೇಲೆ ಪಿ ಎಮ್ ಕೇರ್ಸ್ ಮಿನಿಮಮ್ ಟೆನ್ ರುಪೀಸ್ ಇಷ್ಟು ನೀವು ಮಾಡ್ಬೋದು ಓಕೆ ಪಿ ಎಮ್ ಎನ್ ಆರ್ ಎಫ್ನಲ್ಲಿ ನೂರಕ್ಕಿಂತ ಕೆಳಗೆ ಹಾಕೋದಿಲ್ಲ ಇಲ್ಲಿ ನೂರಿಗಿಂತ ಕೆಳಗೆಂದರೆ ಹತ್ತು ರೂಪಾಯಿವರೆಗೂ ನಾವೇನು ಮಾಡ್ಬೋದು ಹಾಕ್ಬೋದು ಓಕೆ ಇನ್ನು ನೆಕ್ಸ್ಟ್ ಡಿಫ್ರೆನ್ಸನ್ನು ನೋಡೋದಾಯಿತು ಅಂತಂದರೆ ಇಲ್ಲಿ ಸಿಂಪಲ್ ನಾವು ಹೇಳಿದ್ದೀನಿ ಮೊದಲೇ ಪಿ ಎಮ್ ಎನ್ ಆರ್ ಎಫ್ ಇದ್ರ ಬಗ್ಗೆ ಮಾತಾಡೋದಾಯ್ತಂದರೆ ಸ್ವಲ್ಪ ಇನ್ನೊಂದು ನೋಡಿದಾಯ್ತು ಅಂದ್ರೆ ಸ್ವಲ್ಪ ಇಲ್ಲಿ ನಾನು ಅನಲೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಪಿ ಎನ್ ಎನ್ ಆರ್ ಎಫ್ ಇರಲೇಬೇಕಾದರೆ ಪಿ ಎಮ್ ಕೇರ್ಸ್ ಯಾಕೆ ಬೇಕಾಯಿತು ಪಿ ಎಮ್ ಕೇರ್ಸ್ ವೈ ವೈ ಪಿ ಎಮ್ ಕೇರ್ಸ್ ಅದಾಗಲೇ ಈಗ ನೋಡ್ರಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕೊನೆಯಲ್ಲಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಕೊನೆಯಲ್ಲಿ ಪಿ ಎಮ್ ಎನ್ ಆರ್ ಎಫ್ನಲ್ಲಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಉಳಿದಿದೆ ಓಕೆ ಮೂರು ಸಾವಿರದ ಎಂಟು ನೂರು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕೊನೆಯಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇಷ್ಟನ್ನು ಉಳಿದಿದೆ ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇಷ್ಟು ಉಳಿದ್ರು ಸಹಿತ ಮತ್ತೆ ಯಾಕೆ ನಮಗೆ ಪಿ ಎಮ್ ಕೇರ್ಸ್ ಬೇಕಾಯಿತು ಅಂತ ಡೌಟ್ ಬರ್ಬೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕೊನೆಯಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಉಳಿದಿದೆ ಎಲ್ಲಿ ಪಿ ಎಮ್ ಎನ್ ಆರ್ ಫಂಡ್ನಲ್ಲಿ ಅಷ್ಟಾದರೂ ಅಷ್ಟು ದುಡ್ಡು ಇದ್ರೂ ಸಹಿತ ಯಾಕೆ ಪಿ ಎಮ್ ಕೇರ್ಸ್ ಬೇಕಾಯಿತು ಅಂದರೆ ಒಂದು ಮುಖ್ಯವಾದ ವಿಚಾರ ಇಲ್ಲಿ ಜನ ಹಣವನ್ನು ಡೊನೇಟ್ ಮಾಡಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಶುರು ಮಾಡಿದ್ದು ತಿಳಿತಾ ಓಕೆ ಐ ಹೋಪ್ ನಿಮ್ಗೆ ಇದು ಪಾಯಿಂಟ್ ಗೊತ್ತಾಗ್ತದೆ ಅನ್ಕೋತೀನಿ ಅಂದರೆ ಇಷ್ಟೆಲ್ಲ ಅಮೌಂಟ್ ಇದ್ರೂ ಸಹಿತ ಪಿ ಎಮ್ ಕೇರ್ಸೇ ಯಾಕೆ ಬೇಕು ಅಂತಂದಾಗ ಇಲ್ಲಿ ಕೊರೋನಾ ಇದು ಪ್ಯಾಂಡಮಿಕ್ ಕೋವಿಡ್ ನೈನ್ಟೀನ್ ಏನು ಪ್ಯಾಂಡಮಿಕ್ ಇದನೋ ಇದು ಜನರಿಗೆ ಅರ್ಥ ಆಗಬೇಕು ಅರ್ಥ ಆಗಿ ಇಲ್ಲಿ ಅದನ್ನು ಡೊನೇಟ್ ಮಾಡಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಬರಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದು ಓಕೆ ಅರ್ಥ ಆಗ್ತದೆ ಈ ಪಾಯಿಂಟ್ ನಿಮಗೆ ಫುಲ್ ಕ್ಲಿಯರ್ ಆಯಿತು ಅಂತ ಹೇಳಿ ಅನ್ಕೋತೀನಿ ಓಕೆ ಇನ್ನು ಪಿ ಎಮ್ ಎನ್ ಆರ್ ಎಫ್ನ ಮೊದಲು ಪಾಕಿಸ್ತಾನ ಜನಕ್ಕೆ ಸಹಾಯಕ್ಕೆ ಬಳಸಿದ್ರು ಆಮೇಲೆ ನೈಸರ್ಗಿಕ ಉಪಯೋಗ ಆಯಿತು ಆಮೇಲೆ ಏನಾದರೂ ದುರಂತ ದುರಂತಗಳಿಗೆ ಪರಿಹಾರ ನೀಡಲಿಕ್ಕೆ ಬಳಸಿದ್ರು ಆಮೇಲೆ ಈಗ ಏನಾದರೂ ಹೃದಯ ಚಿಕಿತ್ಸೆ ಇತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಇತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇತ್ತು ಆ್ಯ ಅವ್ರ ಮೇಲೆ ಆ್ಯಸಿಡ್ ಹಾಕಿದ್ರು ಹೀಗೆಲ್ಲ ಏನು ಬೇರೆ ಬೇರೆ ದುರಂತಗಳಾಗಿತ್ತೋ ಅಲ್ಲಿ ಪಿ ಎಮ್ ಎನ್ ಆರ್ ಎಫ್ ಬಳಸ್ಕೋಬೋದು ಆದರೆ ಪಿ ಎಮ್ ಕೇರ್ಸನ್ನು ಕೇವಲ ಕೋವಿಡ್ ನೈನ್ಟೀನ್ಗೆ ಮಾತ್ರ ಓಕೆ ಐ ಹೋಪ್ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂಥೇಳಿ ಅನ್ಕೋತೀನಿ ಈ ನೆಕ್ಸ್ಟ್ ಒಂದು ನೋಡ್ದಾಯ್ತು ಅಂದರೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಪಿ ಎಮ್ ಎನ್ ಆರ್ ಎಫ್ ದುರಂತಗಳಿಗೆ ನಿಗದಿತ ಘಟನೆಗಳಿಗೆ ಕೊಡುವುದಿಲ್ಲ ಆದರೆ ಪಿ ಎಮ್ ಕೇರ್ಸ್ನಲ್ಲಿ ಫಲಾನುಭವಿಗಳನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಡೆಪಾಸಿಷನ್ ಡೆಪಾಸಿಷನ್ ಜೊತೆಗೆ ಜೊತೆಯಾಗಿರ್ತೈತಿ ಅಂದರೆ ಈ ಹಣ ಡೆಪಾಸಿಷನ್ ಯಾವುದ್ರ ಜೊತೆಯಾಗಿರ್ತೈತೆ ಅಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಜೊತೆಗೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಜೊತೆಗೆ ಆಗಿರ್ತದೆ ಇಲ್ಲಿ ಅರ್ಹರನ್ನು ಈ ಪಿ ಎಮ್ ಕೇರ್ಸಿಂದ ಏನು ಬರ್ತದ ಇದನ್ನು ಪಡ್ಕೊಳ್ಬೇಕಂತ ಅರ್ಹರನ್ನ ಪ್ರಧಾನಮಂತ್ರಿ ಕಚೇರಿಯ ನಿಗದಿ ಮಾಡ್ತದೆ ಪ್ರಧಾನಮಂತ್ರಿ ಕಚೇರಿನೇ ಫೈನಲ್ ಮಾಡ್ತದೆ ಯಾರಿಗೆ ಹಣ ಹೋಗಬೇಕು ಅಂತೇಳಿ ಪ್ರಧಾನಮಂತ್ರಿ ಕಚೇರಿಯೇ ಅರ್ಹರನ್ನು ಪತ್ತೆಸ್ತದ ಓಕೆ ಐ ಹೋಪ್ ಇದು ನಿರ್ದಿಷ್ಟ ಘಟನೆಗೆ ಅಷ್ಟೇ ಅಲ್ಲದೆ ಏನೇನು ದುರಂತಗಳಾಗಿರ್ತಾವೋ ವಿಕೋಪಗಳಾಗಿರ್ತಾವೆ ಅವರಿಗೆಲ್ಲ ಯಾರು ಕೊಡ್ತಾರೆ ಪಿ ಎಮ್ ಎನ್ ಆರ್ ಎಫ್ ಆದರೆ ನಿರ್ದಿಷ್ಟ ಘಟನೆಗೆ ಅಂದರೆ ಕೋವಿಡ್ ನೈನ್ಟೀನ್ ಸಂಬಂಧಪಟ್ಟಂತೆ ಯಾರು ಫಲಾನುಭವಿಗಳು ಇರ್ತಾರೋ ಯಾರು ಅರ್ಹ ಇರ್ತಾರೋ ಅವರನ್ನು ಪ್ರಧಾನಮಂತ್ರಿ ಕಚೇರಿನೇ ಗುರುತ ಮಾಡ್ಕೊಳ್ತದೆ ಓಕೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಓಕೆ ಗೈಸ್ ಓಕೆ ಇದಿಷ್ಟು ಯಾವುದ್ರ ಬಗ್ಗೆ ಅಂತಂದರೆ ಪಿ ಎಮ್ ಎನ್ ಆರ್ ಎಫ್ ಆಮೇಲೆ ಪಿ ಎಂ ಕೇರ್ ಸಿ ಇಷ್ಟನ್ನು ನೀವು ಇದನ್ನ ಮಾಡಿಕೊಡ್ರಿ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಅತ್ಯಂತ ಕೇವಲ ಕಾಮನ್ ಪಾಯಿಂಟ್ನಲ್ಲಿ ನಿಮಗೆ ಆಗಬೇಕು ಆ ರೀತಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಓಕೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಓಕೆ ನಮ್ಮ ಅನಕಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಷಯ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಾಗಲಿ ಶೇರ್ ಮಾಡಿ ಓಕೆ ಗಾಯ್ಸ್ ದಿಸ್ ಅನಂದ್ ಮತ್ತೆ ಶಿಗೋಣ ಓಕೆ ಬಾಯ್